ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸಮಸ್ತ ಕನ್ನಡಿಗರಿಗೂ ಹಾಗೂ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೂ ನಿಮ್ಮ ಕೋಟೇಶ್ವರರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಪಿತಾಮಹ ಪತ್ರಿಜಿಯವರ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಪಿ ಎಂ ಸಿ ಕನ್ನಡ ವಾಹಿನಿ ನಿಮಗಾಗಿ ಪ್ರತಿದಿನವೂ ಹಮ್ಮಿಕೊಂಡಿರುವಂಥ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತ ಪತ್ರಿಜಿಯವರ ಜ್ಞಾನ ಭಾಂಡಾಗಾರದಿಂದ ಈ ಒಂದು ಕಿವಿಮಾತುಗಳನ್ನು ತೆಗೆದುಕೊಂತ ಇದ್ದೀವಿ. ಅವರ ಜ್ಞಾನ ಪ್ರಪಂಚಕ್ಕೆ ಅಜ್ಞಾನವನ್ನು ಕೊಟ್ಟಿದ್ದಂಥ ಪತ್ರಿಜಿಯವರಿಗೆ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತ ಮಾಸ್ಟರ್ಸ್, ಪತ್ರಿಜಿಯವರು ಹೇಳಿದ್ದಂಥ ಒಂದು ವಿಷಯ ಆಚರಣ ಮಾರ್ಗ. ಆಚರಣ ಮಾರ್ಗ, ಆಚರಣ ಮಾರ್ಗ ಏನಿದು ಸರ್? ಆಚರಣ ಮಾರ್ಗ, ಆಚರಣ ಮಾರ್ಗ, ಆಚರಣ ಮಾರ್ಗ ಅಂತ ಮೂರು ಸಲ ಹೇಳಿದಿರಲ್ಲ. ಎಸ್ ಮಾಸ್ಟರ್, ಯಾಕೆ ಈ ಒಂದು ವಿಷಯವನ್ನು ಒತ್ತಿ ಒತ್ತಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಲಾಸ್ಟ್ ತ್ರೀ ಡೇಸಿಂದ ನಾವು ತಿಳ್ಕೊಂಡಿರುವಂಥ ವಿಷಯಗಳು ಈ ವಿಷಯದೊಂದಿಗೆ ಜೋಡಣೆ ಆಗ್ತದೆ. ಅದೇನಪ್ಪ ಅಂದರೆ, ಅದ್ಭುತ ಪ್ರಪಂಚ, ಅತ್ಯದ್ಭುತವಾದಂಥ ಅವಕಾಶ, ಸುಂದರ ಈ ಜೀವನ. ನಂತರ ನಾವು ತಿಳಿದಿರೋದು, ತಿಳಿಯಲೇಬೇಕಾಗಿರುವಂಥ ಸತ್ಯ, ಹೌದಾ ಅಲ್ಲ? ಫಸ್ಟ್ ತ್ರೀ ಡೇಸ್ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನಿನ್ನೆ ತಿಳಿಯಲೇಬೇಕಾಗಿರುವಂಥ ಸತ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ಕಿವಿಮಾತು ಆಚರಣ ಮಾರ್ಗ. ಸತ್ಯವನ್ನು ತಿಳ್ಕೊಂಡಿದ್ದ ಮೇಲೆ ಜೀವನದ ಈ ಮಾರ್ಗದಲ್ಲಿ, ಜೀವನದ ಈ ಹಾದಿಯಲ್ಲಿ ತರಬೇಕಾಗಿರೋದು ಆಚರಣೆ, ಆಚರಣೆ, ಆಚರಣೆ. ಏನನ್ನು ಆಚರಿಸಬೇಕು? ಆಚರಣೆ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೋಬೇಕು ಅಂದರೆ ಅನುಕರಿಸಬೇಕು. ಯಾವುದನ್ನು ಅನುಕರಿಸಬೇಕು? ಅದು ಬಹಳ ಮುಖ್ಯವಾದಂಥ ವಿಷಯ. ಜೀವನದ ಈ ಮಾರ್ಗದಲ್ಲಿ ಬಹಳ ಮುಖ್ಯವಾದ ವಿಷಯ ಯಾವುದಪ್ಪ ಅಂದರೆ ಆಚರಣ ಮಾರ್ಗ. ಅಂದರೆ ಜೀವನದಲ್ಲಿ ಆಚರಣೆ, ಆಚರಣ ಮಾರ್ಗದಲ್ಲಿ ನಡೆಯಬೇಕು ಅಂದಾಗ ಅನುಕರಿಸಬೇಕು. ಯಾವುದನ್ನು ಅನುಕರಿಸಬೇಕು? ಅದು ಬಹಳ ಮುಖ್ಯ. ಗುರುಗಳು ಏನಂತ ಹೇಳ್ತಾರೆ? ಪತ್ರಿಜಿ ಗುರುಗಳು, ನಿನ್ನ ಶ್ವಾಸವನ್ನು ನೀನು ಗಮನಿಸು. ಅಂದರೆ ನಿನ್ನ ಶ್ವಾಸವನ್ನು ಅನುಕರಿಸು. ಡೋಂಟ್ ಫಾಲೋ ಮೀ, ಫಾಲೋ ಯುವರ್ ಬ್ರೆತ್. ಹೌದಾ ಅಲ್ಲ? ಡೋಂಟ್ ಫಾಲೋ ಮೀ, ಫಾಲೋ ಯುವರ್ ಬ್ರೆತ್, ಫಾಲೋ ಯುವರ್ ಬ್ರೆತ್, ಅಬ್ಸರ್ವ್ ಯುವರ್ ಬ್ರೆತ್, ಅಬ್ಸರ್ವ್ ಯುವರ್ ಬ್ರೆತ್. ಯಾರು ಯಾರನ್ನು
ಅನುಕರಿಸೋದು ಬೇಕಿಲ್ಲ. ಅನುಕರಿಸಬೇಕಾಗಿರೋದು ನಿಮ್ಮ ಶ್ವಾಸವನ್ನು. ಈ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳಬೇಕು ಅಂದರೆ ಆಚರಿಸಬೇಕಾಗಿರುವಂಥ ಮಾರ್ಗ ನಿಮ್ಮ ಶ್ವಾಸವನ್ನು ನೀವು ಅನುಕರಿಸುವುದು ಗಮನದೊಂದಿಗೆ. ನೋಡಿದ್ದೀರಾ ಮಾಸ್ಟರ್ಸ್, ಎಂಥ ಅದ್ಭುತವಾದಂಥ ಜ್ಞಾನವನ್ನು ನಮಗೆ ಪತ್ರಿಸಿಯವರು ಕೊಟ್ಟಿದ್ದಾರೆ. ಆಚರಣೆ ಮಾರ್ಗ ಅಂದರೆ ಅದು ಏನೇನೋ ರೆಡಿ ಆಗೋದಲ್ಲ. ಆಯಿಯಾಗಿ ಇನಂತರ ಆಯಿಯಾಗಿ ಹಾಯಿಯಾಗಿ ಸುಖವಾದಂಥ ಆಸನದಲ್ಲಿ ಕುಳಿತುಕೊಂಡು ಸಹಜವಾಗಿ ನಡೆಯುವಂಥ ಈ ಶ್ವಾಸವನ್ನು ಅತ್ಯಂತ ಸಹಜ ರೀತಿಯಿಂದ ಗಮನಿಸುವುದೇ ಅತ್ಯುತ್ತಮ ಅನುಕರಣೆ. ಅದೇ ನಿಜವಾದ ಆಚರಣ ಮಾರ್ಗ. ಗೊತ್ತಾಯ್ತು ಮಾಸ್ಟರ್ಸ್? ಇಲ್ಲಿವರೆಗೂ ಆರಂಭಿಸಿಲ್ಲ ಅಂದರೆ ಇವತ್ತಿಂದ ಆರಂಭಿಸಿ. ಅನೇಕ ಅನೇಕ ವಿಷಯಗಳೊಂದಿಗೆ ಗೊಂದಲದಲ್ಲಿದ್ದರೆ ಅದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹೆಂಗೂ ಮಾಡೋದು ಬೇಕಿಲ್ಲ. ಪತ್ರಿಜಿಯವರು ನಮಗೆ ಹೈವೇ ರಸ್ತವನ್ನು ಹಾಕಿಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ನಿನ್ನ ಶ್ವಾಸವನ್ನು ನೀನು ಅನುಕರಿಸು, ಬೇರೆದು ಏನೂ ಬೇಕಿಲ್ಲ. ಇರೋದು ಒಂದೇ ಒಂದು ರಾಜಮಾರ್ಗ, ಅದೇ ನಿನ್ನ ಶ್ವಾಸವನ್ನು ಅನುಕರಿಸೋದು ಗಮನದಿಂದ, ಏನೂ ಯೋಚನೆ ಮಾಡದೆ. ಅನುಕರಣೆ ಮಾಡೋ ಕಾಲಕ್ಕೆ ಯಾವ ಯೋಚನೆ ಇರ್ಕೊಡೋದು? ಯೋಚನೆ ಇದ್ದರೆ ಅದು ಅನುಕರಣೆ ಅಲ್ಲ, ಅದೇ ನಿಜವಾದ ಆಚರಣ ಮಾರ್ಗ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.